ವೀಕ್ಷಕ ಬಂಧುಗಳಿಗೆ ವರ ಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬಹಳ ವಿಶೇಷವಾಗಿ ಬಂದಿರತಕ್ಕಂತಹ ಈ ಶ್ರಾವಣ ಮಾಸದ ವರ ಮಹಾಲಕ್ಷ್ಮಿ ಹಬ್ಬ ನೀವೆಲ್ಲರೂ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬ. ಆದರೆ ಎಷ್ಟೋ ಜನ ಬಡತನದಿಂದ ಮಾಡಲಿಕ್ಕೆ ಆಗದೇ ಇರ್ಬೋದು. ಆದರೆ ಇವತ್ತೇ ಮಾಡಬೇಕಾ, ಮುಂದೆ ಮಾಡ್ಬೋದಾ ಅಂತಕ್ಕಂಥ ಲೆಕ್ಕಾಚಾರಗಳು ತುಂಬ ಚೆನ್ನಾಗಿರ್ತದೆ. ನೋಡಿ, ಯಾವುದೇ ಶುಕ್ರವಾರ ನೀವು ಈ ಮಹಾಲಕ್ಷ್ಮಿ ತಾಯಿಯನ್ನು ಆಹ್ವಾನ ಮಾಡಿಕೊಂಡು ನೀವು ಹಬ್ಬದ ರೀತಿ ನೀವು ಆಚರಣೆ ಮಾಡಿ ಆ ತಾಯಿಯ ಕೃಪೆಗೆ ಒಳಗಾಗ್ಬೋದು. ಇವತ್ತು ಮಾತ್ರ ಮಾಡಬೇಕು, ಇನ್ನು ಮುಂದೆ ಮಾಡೋಂಗಿಲ್ಲ ಅಂತಕ್ಕಂಥ ಲೆಕ್ಕಾಚಾರ ಎಲ್ಲೂ ಯಾವ ಶಾಸನದಲ್ಲೂ ಇಲ್ಲ, ಯಾವ ಒಂದು ಶಾಸ್ತ್ರದಲ್ಲೂ ಇಲ್ಲ. ಪ್ರತಿ ಶುಕ್ರವಾರ ನೀವು ಆರಾಧನೆ ಮಾಡಬೇಕು. ಯಾಕಂದರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ಆರ್ಥಿಕವಾದಂತಹ ಒಂದು ಶಕ್ತಿ ಅಂತಕ್ಕಂಥದ್ದು ಕೊಡ್ತಕ್ಕಂಥವಳು ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ನಾವು ಇವತ್ತೊಂದು ದಿವಸ ಮಾತ್ರ ಆಚರಣೆ ಮಾಡಿ ಬಿಟ್ಬಿಡಬೇಕು ವಿಜೃಂಭಣೆಯಿಂದ ಅಂದರೆ ಅದು ತಪ್ಪಾಗ್ತದೆ. ಇವತ್ತು ವಿಶೇಷವಾದಂತಹ ಹಬ್ಬ, ಆದರೆ ಮಹಾಲಕ್ಷ್ಮಿಗೆ ಪ್ರತಿ ಶುಕ್ರವಾರ ಶುಕ್ರವಾರ ಮಾಡ್ತಕ್ಕಂಥದ್ದು ಭಾಳ ವಿಶೇಷತೆ. ಇವತ್ತು ಮಾಡಿ, ಮುಂದಿನ ಶುಕ್ರವಾರಗಳು ಕೂಡ ಮಾಡಿ, ಯಾವುದೇ ಶುಕ್ರವಾರ ಕೂಡ ಇದೇ ರೀತಿ ಮಾಡ್ಬೋದು. ಇವತ್ತು ಮಾತ್ರ ಮಾಡಬೇಕು ಅಂತಕ್ಕಂತಹ ಭಾಳಷ್ಟು ಜನಗಳ ಒಂದು ಭಾವನೆ ನಮಗೆ ಭಾಳಷ್ಟು ಜನ ಮೆಸೇಜ್ಗಳು ಮಾಡಿದಾಗ ಹೇಳ್ತಾ ಇರ್ತಾರೆ, ಇವತ್ತು ಮಾಡಿದ್ರೆ ಆಗೋಯ್ತಾ, ಹೋದ ವಾರ ಆಗೋಯ್ತಂತೆ ವರಮಹಾಲಕ್ಷ್ಮಿ, ಇವತ್ತು ಕರೆದ್ರೆ ಬರಲ್ವ ಅಂತ. ನೀವು ಯಾವಾಗ ಕರೆದ್ರೂ ಅಮ್ಮ ಬರ್ತಾಳೆ, ಅದ್ರ ಬಗ್ಗೆ ಯಾವುದೇ ಇಲ್ಲ. ಆದರೆ ಮಾಡಬೇಕಾದಾಗ ಕೆಲವೊಂದು ನಿಯಮಗಳನ್ನು ಖಂಡಿತವಾಗಿ ನೀವು ಫಾಲೋ ಮಾಡಬೇಕು. ಯಾಕಂದರೆ ಮಹಾಲಕ್ಷ್ಮಿ ಅಂತಂದ್ರೆ ಶುದ್ಧತೆ, ಶುದ್ಧಿ ಅಂತ ಹೇಳ್ತೀವಿ. ಆ ಶುದ್ಧತೆ ಶುದ್ಧಿ ಅಂತಕ್ಕಂಥದ್ದು ಇಡೀ ಮನೆಗಾಗಬೇಕು. ಬರೀ ನಮ್ಮ ಮನಸ್ಸಿಗೆ ಶುದ್ಧತೆ ಸಾಲದು, ಇಡೀ ಮನೆಗೆ ಆಗಬೇಕು. ಆ ತಾಯಿ ಮಹಾಲಕ್ಷ್ಮಿ ಮನೆಯೊಳಗಡೆ ಎಂಟ್ರಿ ಆಗಬೇಕು ಅಂತಂದಾಗ ಆ ಶುದ್ಧತೆ ಅಂತಕ್ಕಂಥದ್ದು ಇರಬೇಕು. ಇವತ್ತು ಬಹಳ ಜನ ಮನೆಗಳಲ್ಲಿ ನೆನ್ನೆಯಿಂದನೇ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ, ತಿಕ್ಕೋದು, ತೀಡೋದು, ಉಜ್ಜೋದು, ತೊಳೆಯೋದು, ಒಗೆಯೋದು, ಇವೆಲ್ಲ ಮಾಡ್ಕೊಂಡಿರ್ತಾರೆ. ಭಾಳ ಒಳ್ಳೆಯದು ಇದು. ಇವತ್ತೊಂದು ದಿವಸಕ್ಕೆ ಮಾತ್ರ ಮೀಸಲಲ್ಲ, ಪ್ರತಿ ಶುಕ್ರವಾರ ಶುಕ್ರವಾರ ಈ ರೀತಿ ಮಾಡಿದಾಗ ಮಾತ್ರನೇ ನಿಮ್ಗೆ ಅದರ ಪೂರ್ಣವಾದಂಥ ಒಂದು ಫಲ ಸಿಗ್ತಕ್ಕಂಥದ್ದು. ಈ ಶುದ್ಧತೆ ಎಲ್ಲ ಮಾಡಾದ್ಮೇಲೆ ಹಸುವಿನ ಗಂಜಲ ಏನಿದೆ ಅದನ್ನು ತೊಗೊಂಡು ಬಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ, ಒಂದಿಡೀ ಕಲ್ಲು ಉಪ್ಪು ತಗೊಂಡು ನೆಲವನ್ನೆಲ್ಲ ಒರೆಸಿ, ಇದನ್ನೇನಾಗುತ್ತೆ, ನಾವು ಎಲ್ಲವನ್ನೂ ಶುದ್ಧತೆ ಮಾಡಿರ್ತೀವಿ. ಆ ಶುದ್ಧತೆ ಮಾಡೋ ಜೊತೆಗೆ ಆ ಮನೆಯ ಗೋಡೆಗಳು ನೆಲ ಹಾಸಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳನ್ನು ಬಿಟ್ಬಿಟ್ಟಿರ್ತೀವಿ. ಅದನ್ನು ಈ ಬಗೆಯಾಗಿ ನಾವು ಉಪಯೋಗ ಮಾಡ್ತಕ್ಕಂಥ ಲೆಕ್ಕಾಚಾರದಲ್ಲಿ ಅದನ್ನು ನಾವು ಶುದ್ಧಿ ಮಾಡಿದಾಗ ಅಷ್ಟು ಸಮಸ್ತ ನಕಾರಾತ್ಮಕ ಶಕ್ತಿಗಳು ಏನಾಗುತ್ತೆ, ಹೊರಗಡೆ ಹೋಗ್ತದೆ. ಅದಾದಮೇಲೆ ವಿಶೇಷ ಬರ್ತಕ್ಕಂತಹ ಈ ತಾಯಿ ಆರಾಧನೆ ನಾನು ಹೇಳ್ಕೊಡ್ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಹೇಗೆ ಅಲಂಕಾರ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು, ಏನು ಮಾಡಬೇಕು ಎಲ್ಲ ಗೊತ್ತಿರೋಂಥದ್ದು. ಭಾಳ ಜನ ನೋಟ್ಗಳನ್ನೆಲ್ಲ ಇಟ್ಬಿಡ್ತೀರಿ, ಭಾಳ ಜನ ಭಾಳ ದಿನಗಳು ಇಟ್ಟಿರ್ತಕ್ಕಂತಹ ಕಾಸು ಆ ಚಿಲ್ಲರೆ ಕಾಸುಗಳನ್ನೆಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀರಿ, ಎಲ್ಲ ಮಾಡಿ. ಆದರೆ ಕೊನೆಗೆ ದೃಷ್ಟಿ ತೆಗೆಯೋದನ್ನ ಮರಿಬೇಡಿ. ಆ ದೃಷ್ಟಿ ಹೇಗೆ ತೆಗಿಬೇಕು ಅಂತ ಕೂಡ ನಾನು ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತೇನೆ. ಪ್ರಪಂಚದಲ್ಲಿ ಹಿಂದಿನ ಕಾಲದಿಂದ ನಮ್ಮ ಹಳೆಯ ತಲೆಮಾರುಗಳನ್ನು ಕೂಡ ಭಾಳ ವಿಶೇಷವಾದಂತಹ ಒಂದು ಶಕ್ತಿ ಒಬ್ಬ ಮನುಷ್ಯನಿಗೆ ಬೇಕು ಅಂತಕ್ಕಂಥ ಅವಶ್ಯಕತೆ ಇದ್ದಾಗ ಅದಕ್ಕೆ ಕಾಡಿನ ಸಸ್ಯ ಸಂಪತ್ತನ್ನು ಭಾಳಷ್ಟು ಜನ ಬಳಸ್ಕೊಳ್ತಿದ್ರು. ಇವತ್ತು ಕಾಡು ಹೋಗಿ ನಾಡು ಹಾಕ್ತಿದ್ದಾಗೆ ಇವೆಲ್ಲ ಬಹಳ ಅಪರೂಪವಾಗಿರ್ತಕ್ಕಂಥ ಸಸ್ಯ ರಾಶಿಗಳೆಲ್ಲ ನಾಶವಾಗ್ತಿದ್ದಾಗ ಇವೆಲ್ಲ ಇದರ ಒಂದು ಅಪೂರ್ವವಾಗಿರ್ತಕ್ಕಂಥ ಶಕ್ತಿ ಮನುಷ್ಯನ ಬಳಕೆಗೆ ಹಿಂದೆ ಆಗ್ತಿತ್ತು, ಇವತ್ತು ಕೂಡ ಕೆಲಸಕ್ಕೆ ಬರುತ್ತೆ, ಇವತ್ತು ಕೂಡ ಅದ್ಭುತವಾದ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಯಾರಲ್ಲೂ ಒಂದು ವಿಷಯ ಇಲ್ಲ ಅಂತಂದರೆ ಬಹಳ ನೋವಾಗ್ತದೆ. ಯಾಕಂದರೆ ಇವತ್ತು ಭಗವಂತ ನಮಗೆಲ್ಲವನ್ನು ಕೊಟ್ಟಿದ್ದಾನೆ, ಆದರೆ ಆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳದೆ, ಅದರಿಂದ ಆಗ್ತಕ್ಕಂತಹ ಹಲವಾರು ಉಪಯೋಗಗಳನ್ನು ಬಳಕೆ ಮಾಡಿಕೊಳ್ಳದೆ ಇವತ್ತು ನಾವು ಯಾವುದ್ಯಾವುದೋ ವಿಚಾರಗಳಿಗೆ ಹಲವಾರು ಸಮಸ್ಯೆಗಳಿಗೆ ಸಿಕ್ಕಾಕೊಂಡು ನರಳ್ತಾ ಇದ್ದೀವಿ. ಆದರೆ ಅವತ್ತೊಂದು ದಿವಸ ಎಲ್ಲವನ್ನೂ ಭಗವಂತ ಕೊಟ್ಟಿದ್ದ. ಇವತ್ತು ಹಿಂದಿನ ವಿಚಾರಗಳು ತೊಗೊಂಡಾಗ ಭಾಳ ವಿಶೇಷವಾಗಿ ಅಂದರೆ ಇದು ಎಲ್ಲರಲ್ಲೂ ಬಳಕೆ ಇರತಕ್ಕಂಥದ್ದು. ಗಣಪತಿಯ ಮೂರ್ತಿಯನ್ನು ತೊಗೊಂಬಂದಾಗ ಗಣೇಶನ ಹಬ್ಬದಲ್ಲಿ ಆ ಗಣಪತಿ ಮೂರ್ತಿಗೆ ಭಾಳ ವಿಶೇಷವಾಗಿ ಈ ಗುಲಗಂಜಿಯನ್ನು ತೊಡಿಸ್ತಾ ಇದ್ರು. ಎಲ್ಲಿ ಅಂತಂದರೆ ಕಣ್ಣುಗಳಿಗೆ, ಆ ಎರಡು ಗಣಪತಿ ಎರಡು ಕಣ್ಣುಗಳ ಮೇಲೆ ಈ ಗುಲಗಂಜಿಯನ್ನು ಇಟ್ಟು ಅವರು ಗಣಪತಿಯನ್ನು ಆರಾಧನೆ ಮಾಡೋದು ಕೊಡ್ತಾ ಇದ್ರು. ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ವಿಚಾರ. ಆದರೆ ಇಂದಿನ ಒಂದು ವಿಚಾರ ತಗೊಂಡಾಗ ಈಗ ಬಿಡಿ, ಈಗೆಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸು ಅದು ಇದು ಏನೇನೋ ಆಗೋಗ್ಬಿಟ್ಟು ಈ ವಿಚಾರಗಳೆಲ್ಲ ಇಲ್ಲವೇ ಇಲ್ಲ. ಆದರೆ ಮೊದಲ ಭಾಗದಲ್ಲಿ ಬಂದಂತಹ ಈ ಗಣೇಶನ ಹಬ್ಬದಲ್ಲಿ ಭಾಳ ವಿಶೇಷವಾಗಿ ನಮ್ಮ ಹಿರಿಯರು ಗಣೇಶನ ಹಬ್ಬದಲ್ಲಿ ಗಣಪತಿ ಮೂರ್ತಿಯ ಕಣ್ಣುಗಳಲ್ಲಿ ಎರಡು ಕೆಂಪು ಗುಲಗಂಜಿಯನ್ನು ಇಟ್ಟು ಪೂಜೆ ಕಳಿಸ್ತಾ ಇದ್ರು. ಯಾಕಂದರೆ ಆ ಕೆಂಪು ಗುಲಗಂಜಿ, ಹಸಿರು ಗುಲಗಂಜಿ, ಬಿಳಿ ಗುಲಗಂಜಿ, ಕಪ್ಪು ಗುಲಗಂಜಿ ಅಥವಾ ಹಸಿರು ಗುಲಗಂಜಿ ಅಂತಕ್ಕಂಥದ್ದು
ಬಹಳ ವಿಶೇಷವಾಗಿ ಚಾಲ್ತಿರಿದಂತಹ ಒಂದು ಸಂದರ್ಭ ಅದು. ಇವತ್ತು ಅದೆಲ್ಲ ಮರೆತು ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಆದರೆ ಇವತ್ತು ಕೂಡ ಅದನ್ನು ಹುಡುಕಾಟ ಮಾಡಿದಾಗ ಅದು ಸಿಗುತ್ತೆ. ಅದರಲ್ಲಿ ಕೆಲವು ಬಹಳ ದುರ್ಲಭವಾಗಿದ್ದಾವೆ, ಕೆಲವು ಬಹಳ ಧಾರಾಳವಾಗಿ ಸಿಗ್ತವೆ. ಆದರೆ ಅದರ ಬಳಕೆ ಹೇಗಿದೆ ಅಂತಕ್ಕಂಥ ವಿಚಾರ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಆ ಬಳಕೆ ಇರತಕ್ಕಂತಹ ಲೆಕ್ಕಾಚಾರ ಇದೆಯಲ್ಲ, ಅದನ್ನು ಪ್ರತಿಯೊಬ್ಬ ಮನುಷ್ಯನು ಕೂಡ ಅಳವಡಿಸ್ಕೊಂಡಾಗ ಭಾಳ ಅದ್ಭುತವಾಗಿರತಕ್ಕಂಥ ಶಕ್ತಿಯನ್ನು ನೀವು ಕಣ್ಣಾರೆ ಕಾಣ್ಬೋದು. ಕಣ್ಣಾರೆ ಕಾಣ್ತಿರೋದಕ್ಕಿಂತ ಅನುಭವ ಪಡಿಬೋದು ಅಂತ ಹೇಳಿದ್ರೆ ಬಹಳ ಸತ್ಯ ಅನ್ನಿಸ್ತದೆ. ಯಾಕಂದರೆ ಆವತ್ತಿನ ಕಾಲದಲ್ಲಿ ಆ ಒಂದು ಗಣಪತಿಯ ಕಣ್ಣಿನ ಬದಲಾಗಿ ಆ ಕಣ್ಣಿನ ಮೇಲೆ ಆ ಒಂದು ಕೆಂಪು ಗುಲಗಂಜಿನ ಹಿಟ್ಟು ಕೊಡ್ತಕ್ಕಂತಹ ವೈಬ್ರೇಷನ್ಸು ಅಷ್ಟರ ಮಟ್ಟಿಗೆ ಆ ಗಣಪತಿಯೇ ಸಾಕ್ಷಾತ್ ಅಲ್ಲಿ ಬಂದು ಕೂತ್ಕೊಳ್ತಕ್ಕಂಥ ಲೆಕ್ಕಾಚಾರವನ್ನು ಆ ಗುಲಗಂಜಿ ಅಂತಕ್ಕಂತಹ ಬೀಜದಿಂದ ಉತ್ಪಾದಿಸಿ ಮಾಡ್ತಕ್ಕಂತಹ ಒಂದು ಪಾಸಿಟಿವ್ ಎನರ್ಜಿ ನಮಗೆಲ್ಲ ಅದ್ಭುತವಾಗಿರ್ತಕ್ಕಂತಹ ಭಕ್ತಿ ಶ್ರದ್ಧೆಗಳನ್ನು ಕೊಡೋ ಜೊತೆಗೆ ಬಹಳ ಬಹಳ ಅದ್ಭುತವಾಗಿರ್ತಕ್ಕಂತಹ ಧನ ಆಕರ್ಷಣೆ ಕೊಡ್ತಿತ್ತು ಅಂತಂದರೆ ಇದು ಎಷ್ಟೋ ಜನಕ್ಕೆ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟಬೇಕಂದಾಗ ಯಾರೂ ಜನ್ಮದೋಷವನ್ನು ಕೇಳ್ಕೊಂಬಂದಿರಲ್ಲ, ಆ ಹುಟ್ಟಿನ ಜೊತೆಗೆ ಬಳುವಳಿಯಾಗಿ ಬಂದಿರ್ತದೆ ಅದು. ಆ ಬಳುವಳಿ ಪಾಸಿಟಿವೂ ಆಗಿರ್ತದೆ, ನೆಗೆಟಿವ್ ಆಗಿರ್ತದೆ. ಬರೀ ಪಾಸಿಟಿವ್ ಮಾತ್ರ ನಾವು ಆಯ್ಕೆ ಮಾಡ್ಕೊಳ್ತೀವಿ, ನೆಗೆಟಿವ್ ಬ್ಯಾಡ ಅಂತಂದರೆ ಯಾಕೆ ಸಾಧ್ಯ? ಈ ಹಳೆ ಸಾಲಗಳನ್ನು ತೀರಿಸಲೇಬೇಕು. ಆ ತೀರಿಸೋದಕ್ಕೋಸ್ಕರನೇ ಆ ಜನ್ಮದೋಷಗಳನ್ನು ವಂಶ ಪಾರಂಪರ್ಯ ಪಡ್ಕೊಂಬಂದಿರ್ತಕ್ಕಂಥ ಜನ್ಮದೋಷಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತಲೇ ಈ ಜನ್ಮ ನಮ್ಗೆ ಬಂದಿರೋದು. ಯಾಕಂದರೆ ಇದು ಶ್ರೇಷ್ಠವಾದಂಥ ಮನುಷ್ಯನ ಜನ್ಮ, ಎಲ್ಲದಕ್ಕೂ ಅವಕಾಶ ಇದೆ. ಆದರೆ ಆ ಮನುಷ್ಯ ಜನ್ಮ ಯಾಕಾಗಿ ಬಂದಿದೆ ಈ ಭೂಮಿ ಮೇಲೆ ಅನ್ನೋದೇ ಮರೆತು ನಾವು ಪ್ರತಿಯೊಂದನ್ನು ಕೇಳುವಂಥ ಸ್ವಾರ್ಥಿಗಳಾಗ್ಬಿಡ್ತೀವಿ. ಆದರೆ ನೀವು ಎಷ್ಟೇ ಸ್ವಾರ್ಥಿಗಳಾಗಿದ್ದರೂ ಕೂಡ ಆ ಜನ್ಮದೋಷಗಳು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದು ಆಯಾ ಸಂದರ್ಭದಲ್ಲಿ ಆಯಾ ಕಾಲಮಾನದಲ್ಲಿ ಆಯಾ ಕಾಲ ದೇಶಗಳು ಬಂದಾಗ ನಿಮಗೆ ಒಂದಲ್ಲ ಒಂದು ರೀತಿಯಾದ ಸಮಸ್ಯೆಗಳು ತಂದುಕೊಡ್ತದೆ. ಇದಕ್ಕೆ ಕಷ್ಟ ಬಂತು ನಮಗೆ, ನಾನು ಲಾಸ್ಟ್ ಇಯರ್ ಚೆನ್ನಾಗಿದ್ದೆ, ಈ ವರ್ಷ ಕಷ್ಟ ಬಂತು ನನಗೆ ಅಂತಿದೆ. ಇಡೀ ಪ್ರಪಂಚ ಪೂರ್ತಿ ಇವತ್ತು ಅನುಭವಿಸ್ತಾ ಇದೆ ಕರೋನಾ ಕರೋನಾ ಅಂತೇಳಿ. ಆದರೆ ಇವೆಲ್ಲ ಗ್ರಹಗತಿಗಳಿಂದ ಬಂದಿರತಕ್ಕಂಥ ಸಮಸ್ಯೆಗಳೇ ಹೊರತು ಆ ಗ್ರಹಗತಿಗಳು ಹಿಂದೆ ನಾವು ಮಾನವರು ಮಾಡತಕ್ಕಂಥ ಕರ್ಮ ಫಲಗಳಿದೆ ಹೊರತು ಬೇರೆ ಏನೂ ಇಲ್ಲ. ಇದು ನಮ್ಮಿಂದನೇ ಉತ್ಪಾದಿಸ ಮಾಡತಕ್ಕಂತಹ ಕರ್ಮ ಫಲಗಳು. ಹಾಗಿದ್ದಾಗ ನಮ್ಮ ಹಿಂದಿನ ತಲೆಮಾರುಗಳಿಟ್ಟು ತಾಕಿರ್ತಕ್ಕಂತಹ ಕೆಲವು ಸಣ್ಣ ಸಣ್ಣ ಅತ್ಯಬೂಲವಾಗಿರ್ತಕ್ಕಂತಹ ಅಶಕ್ತಿತ್ವವಾಗಿರ್ತಕ್ಕಂತಹ ಆ ತಾಂತ್ರಿಕ ವಿಚಾರಗಳು ನಾವು ಅಳವಡಿಸ್ಕೊಂಡಿದ್ದಾಗ ನಾವು ಹಲವಾರು ಸಮಸ್ಯೆಗಳನ್ನು ಹೊರಗಡೆ ಬರ್ಬೋದು ಅಂತಂದರೆ ನಾವು ಇದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ, ಮರೆತು ಬಿಟ್ಟಿದ್ದೀವಿ. ಇವತ್ತು ನಾನು ಆಗಲೇ ಹೇಳ್ದಂಗೆ ಗುಲಗಂಜಿಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂತಹ ಗುಲಗಂಜಿಗಳಿದ್ವೆ. ಗುಲಗಂಜಿ ನಿಮಗೆ ಭಾಳ ಜನ ಕೇಳಿರ್ಬೋದು ಏನು ಅಂತ, ನಿಮ್ಗೆ ಭಾಳ ಜನ ಹೇಳ್ಬೋದು. ಇಲ್ಲಿ ನಾವು ತೋರಿಸ್ತಕ್ಕಂಥದ್ದು ಹಸಿರು ಗುಲಗಂಜಿ. ಈ ಹಸಿರು ಗುಲಗಂಜಿ ಭಾಳ ವಿಶೇಷವಾಗಿ ಬಹಳ ದುರ್ಲಭ. ಕೆಂಪು ಗುಲಗಂಜಿ ಸಿಗುತ್ತೆ, ಕಪ್ಪು ಗುಲಗಂಜಿ ಸಿಗುತ್ತೆ, ಬಿಳಿ ಗುಲಗಂಜಿ ಸಿಗುತ್ತೆ, ಹಳದಿ ಗುಲಗಂಜಿ ಸಿಗುತ್ತೆ. ಆದರೆ ಹಸಿರು ಗುಲಗಂಜಿ ಸಿಗೋದು ತುಂಬ ತುಂಬ ಅಪರೂಪ. ಇದು ಯಾವುದೋ ನಮ್ಮ ಅದೃಷ್ಟ, ನನಗೆ ಸಿಕ್ತು, ಇವತ್ತು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಇಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂತಹ ಲೆಕ್ಕಾಚಾರ ತಗೊಂಡಾಗ ಇಲ್ಲಿ ಮೂರು ಗುಲಗಂಜಿಗಳು ಬಹಳ ಅತ್ಯಮೂಲವಾಗಿ ಕೆಲಸ ಮಾಡ್ತದೆ. ಅದು ಯಾವುದು ಅಂದರೆ ಮೊದಲನೇದಾಗಿ ಕೆಂಪು ಗುಲಗಂಜಿ. ಕೆಂಪು ಗುಲಗಂಜಿ ಒರಿಜಿನಲ್ ನೋಡ್ಬೇಕು, ಯಾಕಂದರೆ ಒರಿಜಿನಲ್ಲು ಅದರಲ್ಲೇನೋ ಒಂದು ಡಿಮ್ಯಾಂಡ್ ಇದೆ, ಒಂದು ಶಕ್ತಿ ಇದೆ, ಇದು ಬಳಕೆ ಆಗಲ್ಪಟ್ಟಿದೆ ಅಂತಂದರೆ ಅದನ್ನು ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ ಅಂದರೆ ಡೂಪ್ಲಿಕೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಬಿಡ್ತಾರೆ. ಅದಕ್ಕೆ ಒರಿಜಿನಲ್ ನೋಡಿ ತೊಗೊಳ್ಬೇಕು ನೀವು. ಈ ಕೆಂಪು ಗುಲಗಂಜಿ ಅಂತಕ್ಕಂಥದ್ದು ಪರಮಶ್ರೇಷ್ಠವಾದಂಥ ಧನ ಆಕರ್ಷಣೆ ಬರತಕ್ಕಂಥ ವಸ್ತು. ನೋಡಿ ಎಂಥ ಅದ್ಭುತ ಇದೆ ಅಂತಂದರೆ, ಅವತ್ತು ಗಣಪತಿ ಕಣ್ಣಲ್ಲಿ ಯಾಕೆ ಇಟ್ಟು ಗಣಪತಿನ ಪೂಜೆ ಮಾಡ್ತಿದ್ದು ಅಂತಂದರೆ ಧನ ಆಕರ್ಷಣೆ ಆಗಲಿ ಅಂತೇಳಿ. ಅಂದರೆ ಆ ಮಾಡ್ತಕ್ಕಂಥ ಲೆಕ್ಕಾಚಾರಗಳಲ್ಲಿ ಖರ್ಚು ವೆಚ್ಚಗಳು ಪ್ರತಿಯೊಂದು ಅಲ್ಲಿ ಆಗಬೇಕು. ಆದರೆ ಆ ಗಣಪತಿ ಇದ್ದಷ್ಟು ದಿನ ಗಣಪತಿ ಬಂದು ಪೂಜೆ ಮಾಡಿದ್ಮೇಲೆ ತುಂಬ ಒಳ್ಳೆಯದಾಯಿತು ಅಂತ ಯಾಕೆ ಹೇಳ್ತೀವಿ ಅಂದರೆ ಆ ಕೆಂಪು ಗುಲಗಂಜಿ ಇರ್ತಕ್ಕಂತಹ ಆಕರ್ಷಣೆ. ಗಣಪತಿನ ರೆಗ್ಯುಲರ್ ಪೂಜೆ ಮಾಡ್ತಾ ಇರ್ತೀವಿ, ಆದರೆ ಗಣೇಶನ ಹಬ್ಬದಲ್ಲಿ ಬಂದಿರತಕ್ಕಂತಹ ಆ ಗಣೇಶ ಮೂರ್ತಿಯನ್ನು ಪೂಜೆ ಮಾಡಿದಾಗ ಯಾಕೆ ನಮಗೆ ಚೇಂಜಸ್ ಆಯಿತು? ನಾವು ಮದ್ದು ಮಾಡಿದ ಗಣೇಶ ಬೇರೆ, ಈ ಗಣೇಶ ಬೇರೆನಾ? ಎಲ್ಲ ಒಂದೇ ಗಣೇಶ. ಆದರೆ ಈ ಗಣೇಶನ ಹಬ್ಬದಲ್ಲಿರ್ತಕ್ಕಂಥ ಗಣೇಶನ ಮೇಲೆ ಗಣೇಶನ ಕಣ್ಣುಗಳಲ್ಲಿ ಈ ಕೆಂಪು ಗುಲಗಜ್ಜೆ ಅಂತಕ್ಕಂಥ ಹಿಟ್ಟು ಪೂಜೆ ಮಾಡಿದಾಗ ಆಗ್ತಕ್ಕಂತಹ ಆಕರ್ಷಣೆ ಬಹಳ ಅತ್ಯಮೂಲವಾಗಿರ್ತಕ್ಕಂಥದ್ದು. ಈ ಒಂದು ಬದಲಾವಣೆ ಎಷ್ಟು ಜನ ಗೊತ್ತಿರಲ್ಲ, ನಮ್ಮ ಹಿಂದಿನ ತಲೆಮಾರುಗಳು ಬಳಕೆ ತೊಗೊಂಬಂದಿದ್ರು. ಆದರೆ ಬರ್ತಾ 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 ಅದೆಲ್ಲ ಹೋಯ್ತು ಬಿಡಿ, ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಆದರೆ ಇವತ್ತು ಕೂಡ ಅದನ್ನು ಹೊರತುಪಡಿಸಿ ನಾವೇನು ಮಾಡಬೇಕು, ಕೆಂಪು ಗುಲಗಂಜಿಯನ್ನು ತಗೊಂಡು ಭಾಳ ವಿಶೇಷವಾಗಿ ಏನು ಮಾಡಬೇಕು ಅದನ್ನು ನಾವು ಬಹಳ ಬಹಳ ಅದ್ಭುತವಾಗಿ ಏನು ಮಾಡಬೇಕು ಅಂದರೆ ಒಂದು ಬೆಳ್ಳಿ ಡಬ್ಬಿನಲ್ಲಿ ಹಾಕ್ಕೊಳ್ಬೇಕು. ಒಂದು ಬೆಳ್ಳಿ ಡಬ್ಬಿನಲ್ಲಿ ಹಾಕ್ಕೊಂಡು ಅದನ್ನ ಮೇಲೆ ಏನು ಮಾಡಬೇಕು ಅಂದರೆ ನೀವು
ಈ ಅಕ್ಷತೆ ಕಾಳು ಮಾಡ್ಕೋಬೇಕು. ಅಕ್ಷತೆ ಕಾಳು ಮಾಡ್ಕೊಂಡ್ರೆ ನೀವೇನು ಮಾಡಬೇಕು ಅಂದರೆ ತುಪ್ಪದಿಂದ ಮಿಕ್ಸ್ ಮಾಡಿರ್ತಕ್ಕಂಥ ಅಕ್ಷತೆಗಳಾಗಬೇಕು. ಇವತ್ತು ಭಾಳ ಜನ ಮಾಡ್ತಾರೆ ಅಕ್ಷತೆಗಳಿಗೆ ಅರ್ಶನ ಹಾಕ್ಬಿಟ್ಟು ಅಕ್ಷತೆಗಳು ಮಾಡ್ಕೊಳ್ತೀರ, ಆಗಲ್ಲ. ತುಪ್ಪವನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಅಕ್ಷತೆಗಳಾಗಬೇಕು. ಯಾಕಂದರೆ ತುಪ್ಪ ಅಂತಂದರೆ ಗುರುಬಲ ಅಂತ ಹೇಳ್ತೀವಿ ನಾವು, ತುಪ್ಪ ಅಂದರೆ ಶುಕ್ರನ ಬಲ ಅಂತ ಹೇಳ್ತೀವಿ. ಅಂದರೆ ಒಂದು ದನ ಆಕರ್ಷಣೆ ಆಗಬೇಕು ಅಂತಂದಾಗ ಭಾಳ ವಿಶೇಷವಾಗಿ ನಮಗೆ ಶುಕ್ರನ ಅಂಶಗಳನ್ನು ನಾವು ಆ್ಯಡ್ ಮಾಡ್ಕೋಬೇಕಾಗ್ತದೆ. ಆ ಶುಕ್ರನ ವಸ್ತುಗಳು ಹಲವಾರು ಇದ್ದಾವೆ, ಇದು ಒಂದೇ ಅಂತಲ್ಲ, ಹಲವಾರು ವಿಚಾರಗಳಿದ್ದಾವೆ. ಆ ಶುಕ್ರನ ಅಂಶವನ್ನು ಯಾವಾಗ ನಾವು ಈ ಗುಲಗಂಜಿಗೆ ಆ್ಯಡ್ ಮಾಡ್ತೀವಿ ಅಂದರೆ ಮಿಕ್ಸ್ ಮಾಡ್ತೀವಿ, ಸೇರಿಸ್ತೀವಿ, ಆಗ ಆ ದನ ಆಕರ್ಷಣೆ ಅಂತಕ್ಕಂಥದ್ದು ಇನ್ನೂ ಅದ್ಭುತವಾಗಿ ಕ್ರಿಯೇಟ್ ಆಗ್ತದೆ, ಜಾಗೃತವಾಗ್ತದೆ. ಒಂದು ಬೆಳ್ಳಿ ಡಬ್ಬಿಯಲ್ಲಿ ನೀವು ಹಸಿರು ಗುಲಗಂಜಿ ಅಥವಾ ಕೆಂಪು ಗುಲಗಂಜಿಯನ್ನು ಹಾಕಿ, ಹಾಕೋ ಜೊತೆಗೆ ನೀವು ತುಪ್ಪದಿಂದ ತಯಾರು ಮಾಡಿರ್ತಕ್ಕಂಥ ಅಕ್ಷತೆ ಕಾಳನ್ನು ಹಾಕಿ ಅದ್ರ ಜೊತೆಗೆ ಇನ್ನೂ ಎರಡು ಐಟಮ್ಗಳನ್ನ ಸೇರಿಸ್ಬೇಕು. ಒಂದು ಯಾವುದು ಅಂದರೆ ಲವಂಗ ಮತ್ತು ಈ ಏಲಕ್ಕಿ, ಇವೆಲ್ಲವನ್ನು ಸೇರಿಸ ಜೊತೆಗೆ ಭಾಳ ವಿಶೇಷವಾದಂತಹ ಒಂದು ಪಚ್ಚಕರ್ಪೂರವನ್ನು ಇದಕ್ಕೆ ಸೇರಿಸಿ ನೀವು ಇದು ತಗೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಟು ಅಂತಂದಾಗ ಭಾಳ ಅದ್ಭುತವಾಗಿರ್ತಕ್ಕಂತಹ ಒಂದು ಧನಾತ್ಮಕ ಆಕರ್ಷಣೆ, ಧನಾತ್ಮಕ ಶಕ್ತಿ ನಿಮಗಲ್ಲಿ ಉತ್ಪನ್ನ ಆಗ್ತದೆ. ಯಾಕಂದರೆ ಎಷ್ಟೋ ಜನ ಹಣ ತುಂಬ ಬರ್ತದೆ, ಹಣ ಕೈಯಲ್ಲಿ ಇಲ್ಲಲ್ಲ, ಎಲ್ಲೋಗುತ್ತೋ ಗೊತ್ತಿಲ್ಲ, ಏನೋಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಈ ತಂತ್ರ ಮಾಡಿ ನೋಡಿ ನಿಮ್ಮ ಹಣ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಇದು ಪ್ರೂವ್ ಆಗಿರ್ತಕ್ಕಂಥ ಸತ್ಯ, ಇದನ್ನು ಮಾಡ್ಕೊಳ್ಳಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ಕಪ್ಪು ಗುಲಗಂಜಿ ಅಂತ ಹೇಳ್ತೀವಿ, ಕಪ್ಪು ಗುಲಗಂಜಿ ಕೂಡ ಸಿಗುತ್ತೆ. ಕಪ್ಪು ಗುಲಗಂಜಿ ನಾವು ಯಾವುದಕ್ಕೆ ಉಪಯೋಗ ಮಾಡ್ತೀವಿ ಅಂತಂದರೆ ಕಾಳಿ ಆರಾಧನೆಯಲ್ಲಿ, ವಿಶೇಷವಾಗಿ ಕಾಳಿಯನ್ನು ಯಾರು ಆರಾಧನೆ ಮಾಡ್ತಿದ್ದೀರಾ ಅವರು ಕಪ್ಪು ಗುಲಗಂಜಿಯನ್ನು ಉಪಯೋಗ ಮಾಡ್ತಾರೆ. ಇನ್ನೊಂದು ವಿಚಾರ ಅಂತ ಕಂಡಾಗ ನಿಮಗೇನಾದರೂ ದುಷ್ಟಶಕ್ತಿ, ಮಾಟ ಮಂತ್ರ ಮತ್ತು ಈ ಶತ್ರು ಪೀಡೆಗಳು, ಶತ್ರು ಕಾಟಗಳು ಇದೇನಾದರೂ ಇತ್ತು ಅಂತಂದಾಗ ನಿಮ್ಮ ಜನ್ಮ ಸಂಖ್ಯೆಗೆ ಅನುಗುಣವಾಗಿ ಅಥವಾ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ಅಥವಾ ನಿಮ್ಮ ಮನೆಯ ನಂಬರ್ನ ಸಂಖ್ಯೆಗೆ ಅನುಗುಣವಾಗಿ ನೀವು ಅಷ್ಟು ಒಂದು ಗುಲಗಂಜಿ ತೊಗೊಂಡು ಬಂದು, ಅದು ಕಪ್ಪು ಗುಲಗಂಜಿ ಬೇರೆ ಯಾವುದೂ ಆಗೋದಿಲ್ಲ, ಕಪ್ಪು ಗುಲಗಂಜಿ ಇದನ್ನು ತೊಗೊಂಡು ಬಂದು ನೀವೊಂದು ಬಟ್ಟೆನಲ್ಲಿ ಒಳಗಡೆ ಹಾಕಿ ಗಂಟು ಕಟ್ಟಿಬಿಟ್ಟು ನೀವೇನು ಮಾಡಬೇಕು, ನಿಮ್ಮ ಮನೆಯ ವಾಸ್ಕಾಲ ಮೇಲೆ ಕಟ್ಟಿಬಿಡ್ಬೇಕು. ಈ ರೀತಿ ಕಟ್ಟಿದಾಗ ಏನಾಗುತ್ತೆ, ಹೊರಗಡೆ ಬರ್ತಕ್ಕಂತಹ ಎಂಥದೇ ನಕಾರಾತ್ಮಕ ಶಕ್ತಿಗಳು ಕೂಡ ನಿಮ್ಮನೊಳಗೆ ಎಂಟ್ರಿ ಆಗೋದೇ ಇಲ್ಲ. ಅದು ಯಾರಾದರೂ ಆಗಿರಲಿ, ಎಂಥದ್ದೇ ಶಕ್ತಿ ಆಗಲಿ, ಎಂಥದ್ದೇ ವಿಚಾರ ಆಗಿರಲಿ, ಖಂಡಿತ ನಿಮಗೆ ತಲುಪೋದೇ ಇಲ್ಲ. ಯಾಕಂದರೆ ಅಂಥ ಅದ್ಭುತವಾಗಿರ್ತಕ್ಕಂತಹ ಈ ಲೆಕ್ಕಾಚಾರಗಳನ್ನು ನಾವು ಹಿಂದಿನ ತಲೆಮಾರುಗಳಲ್ಲಿ ಬಳಕೆ ಮಾಡ್ಕೊಂಡು ಬರ್ತಾ ಇದ್ವು, ಇವತ್ತನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಇದನ್ನು ಬಳಕೆ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಯಾರಾದರೂ ಏನಾದರೂ ತೊಂದರೆ ಕೊಡಬೇಕು ಅಂತ ಬಂದಾಗ ಅವರು ಎಂಟ್ರಿ ಆಗ್ದಂಗೆ ಆ ನಿಮ್ಮ ತಲೆಬಾಗಿಲು ಕಟ್ಟಿರ್ತಕ್ಕಂತಹ ಈ ಒಂದು ಕಪ್ಪು ಗುಲಗಂಜಿಯ ಪ್ರಭಾವದಿಂದ ಅವರ ಮನಸ್ಸು ಕೂಡ ಚೇಂಜ್ ಆಗ್ತದೆ. ನೋಡಿ ಎಂಥ ಅದ್ಭುತ ಅಂತೇಳಿ, ಎಲ್ಲ ಬಂದವ್ರನ್ನಲ್ಲಿ ನಾವು ನೀವು ಮಾಡಬೇಡಿ, ನೀವು ಮಾಡಬೇಡಿ, ನೀವು ಕೆಟ್ಟ ನೀವು ಒಳ್ಳೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಮಾಡಾದ್ಮೇಲೆ ಕೂಡ ಎಷ್ಟೋ ಜನ ನಂಬೋದೇ ಇಲ್ಲ, ಓ ಇವ್ರ ನಂಬಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಬಟ್ಟು ಒಳಗಡೆನೇ ಮಾಡ್ತಕ್ಕಂಥ ಈ ಲೆಕ್ಕಾಚಾರಗಳು ಭಾಳ ವಿಶೇಷವಾಗಿ ಎಲ್ಲರ ಮೇಲೆ ಒಂದಲ್ಲ ಒಂದು ಸಮಸ್ಯೆ ತಂದೋಡ್ತದೆ. ಬಟ್ ಈ ಕಪ್ಪು ಗುಲಗಂಜಿ ನೀವು ಕಟ್ಟೋದ ಮುಖಾಂತರ ಆ ಮನಸ್ಸಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನು ಅಳಿಸಾಕ್ಬೋದು, ಅವರನ್ನು ಒಂದು ಸ್ವಾತಿಯ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಸದ್ವಿನಗೊಳಿಸ್ಕೊಳ್ಬೋದು. ಇದನ್ನು ಮಾಡ್ಕೊಳ್ಳಿ, ಇದು ಒಳ್ಳೆಯದಾಗ್ತದೆ. ಇನ್ನೊಂದು ಬಿಳಿ ಗುಲಗಂಜಿ ಅಂತ ಹೇಳ್ತೀವಿ, ಬಿಳಿ ಗುಲಗಂಜಿ ತೊಗೊಂಡು ಬಂದಾಗ ಯಾರಿಗೆ ಇದ್ರ ಅನುಕೂಲ ಆಗುತ್ತೆ ಅಂತಂದರೆ ಭಾಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳಿಗೆ ಬಿಳಿ ಗುಲಗಂಜಿ ಯಾಕೆ ಆಗುತ್ತೆ ಅಂದರೆ ಬಿಳಿ ಗುಲಗಂಜಿ ಬಂದು ಸರಸ್ವತಿ ಪ್ರತಿರೂಪ, ಕೆಂಪು ಗುಲಗಂಜಿ ಬಂದು ಲಕ್ಷ್ಮೀ ಸ್ವರೂಪ, ಈ ಬಿಳಿ ಗುಲಗಂಜಿ ಬಂದು ಸರಸ್ವತಿ ಸ್ವರೂಪ. ಈ ಬಿಳಿ ಗುಲಗಂಜಿ ತೊಗೊಂಡು ಬಂದು ನೀವೇನು ಮಾಡಬೇಕು, ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಲ್ಲ, ಓದ್ತಾ ಇಲ್ಲ, ಮೆಮೊರಿ ಪವರ್ ಇಲ್ಲ, ಹೇಳೋ ಮಾತು ಕೇಳಲ್ಲ, ಪುಸ್ತಕ ಇಟ್ಕೊಂಡ್ರೆ ಏನೇನೋ ಚೇಷ್ಟೆಗಳು ಆಡ್ತೇವೆ ಅಂತಕ್ಕಂಥ ಎಲ್ಲ ಮಕ್ಕಳುಗಳು ಕೂಡ ನೀವೇನು ಮಾಡಬೇಕು, ಒಂದು ಬೆಳ್ಳಿ ತಾಯಿ ತೊಗೊಂಡು ಬಂದು ಅವರ ಒಂದು ಬರ್ತ್ ಲಕ್ಕಿ ನಂಬರ್ ಸಂಬಂಧಪಟ್ಟಂತಹ ಲೆಕ್ಕಾಚಾರ ತಗೊಳ್ಳಿ ಫಸ್ಟು. ಆ ಬರ್ತ್ ಲಕ್ಕಿ ನಂಬರ್ಗೆ ತೊಗೊಂಡು ಅಥವಾ ಬರ್ತ್ ನಂಬರ್ಗೆ ತೊಗೊಂಡು ನೀವೇನು ಮಾಡಬೇಕು, ಅಷ್ಟು ಬಿಳಿ ಗುಲಗಂಜಿನ ತಾಯಿ ತೊಳಗಡೆ ಹಾಕ್ಬಿಟ್ಟು ಅದನ್ನು ಅವರ ಒಂದು ಶಿರದಲ್ಲಿ ಧಾರಣೆ ಮಾಡಿ, ಕತ್ತಿನ ಧಾರಣೆ ಮಾಡಿ, ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ ಪವಾಡ ಅಂತಂದರೆ ನನ್ನ ಮಗ ಹಿಂಗಿದ್ದನ, ನನ್ನ ಮಗಳು ಹೀಗಿದ್ಲ, ಈ ರೀತಿ ಪರಿವರ್ತನೆ ಆಯಿತಾ ಅಂತೇಳಿ ನೀವು ಆಶ್ಚರ್ಯಪಡ್ತೀರಿ. ಯಾಕಂದರೆ ಪರಿವರ್ತನೆ ಜಗದ ನಿಯಮ, ಭಗವಂತ ನಮಗೆ ಸೃಷ್ಟಿಯಲ್ಲಿ ಎಲ್ಲವನ್ನೂ ಕೊಟ್ಟಿದ್ದಾನೆ, ಆದರೆ ಅದರ ಉಪಯೋಗ ನಮಗೆ ಗೊತ್ತಿಲ್ಲದೆ ಇವತ್ತಿನ ಜನ್ರೇಷನ್ ಹಾಳಾಗ್ತಾ ಇದೆ. ಹಾಗಿದ್ದಾಗ ನಾವು ಮತ್ತೆ ಹಿಂದಿನ ತಲೆಮಾರಿರ್ತಕ್ಕಂಥ ಹಲವಾರು ತಾಂತ್ರಿಕ ವಿಚಾರಗಳನ್ನು ನಾವು ಬಳಕೆ ಮಾಡೋ ಮುಖಾಂತರ ಮತ್ತೆ ಅದನ್ನು ಜಾರಿಗೆ ತಕ್ಕಂದು ನಾವು ಎಷ್ಟೋ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ, ಆ ಸಮಸ್ಯೆಗಳನ್ನು ನಾವು ಹೊರಗಡೆ ಬರ್ಬೋದು. ಈ ರೀತಿ ಈ ಕಪ್ಪು ಗುಲಗಂಜಿ, ಬಿಳಿ ಗುಲಗಂಜಿ ಮತ್ತು ಹಸಿರು ಗುಲಗಂಜಿ ಬಹಳ ದುರ್ಲಭವಾಗಿರ್ತಕ್ಕಂತಹ ತಾಂತ್ರಿಕ ವಸ್ತುಗಳು, ಬಹಳ ಶಕ್ತಿಯುತವಾಗಿರ್ತಕ್ಕಂಥ ವಸ್ತುಗಳು. ಪ್ರತಿಯೊಂದು ಮನೆಯಲ್ಲೂ ಕೂಡ ಇದು ಇರಬೇಕು. ಯಾಕಂದರೆ ಎಲ್ರಿಗೂ ದುಡ್ಡು ಬೇಕು, ಎಲ್ರಿಗೂ ವಿದ್ಯಾಭ್ಯಾಸ ಬೇಕು, ಎಲ್ರಿಗೂ ಶತ್ರು ನಾಶ ಆಗಬೇಕು,
ಮಾಟಮಂತ್ರ ನಿವಾರಣೆ ಆಗಬೇಕು, ದುಷ್ಟಿದೋಷ ನಿವಾರಣೆ ಆಗಬೇಕು. ಈ ರೀತಿ ಎಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ಅದ್ಭುತವಾದ ಶಕ್ತಿ ಇರ್ತದೆ. ಆಗಲೇ ಹೇಳಿದ್ದೆ, ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಭಾಳ ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಯ ದೃಷ್ಟಿ ತೆಗೀರಿ ಅಂತ. ಅದಕ್ಕೆ ಏನು ಮಾಡಬೇಕು ಅಂತಂತ ಅಂದರೆ, ನಿಮಗೆಲ್ಲ ಒಂದು ತೋರಿಸ್ತೀನಿ, ಭಾಳ ವಿಶೇಷವಾಗಿ ಇದು ಸ್ಫಟಿಕ ಅಂತ ಹೇಳ್ತೀವಿ, ಎಲ್ಲ ಕಡೆ ಸಿಗುತ್ತೆ, ಒರಿಜಿನಲ್ ತಗೊಳ್ಳಿ. ಇದನ್ನು ತಗೊಂಡು ಏನು ಮಾಡಬೇಕು ಅಂದರೆ, ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಆ ನೀರನ್ನ ಒಳಗಡೆ ಇದನ್ನು ಹಾಕಿ ಆ ನೀರೇನಿದೆ ಆ ನೀರನ್ನು ಎಲ್ಲ ಕಡೆ ಪೋಷಣೆ ಮಾಡ್ಕೊಂಡು ಬರಬೇಕು, ತಾಯಿ ಮಹಾಲಕ್ಷ್ಮಿಗೆ ಇದನ್ನು ಪೋಷಣೆ ಮಾಡಬೇಕು. ಇದು ಎಂಥ ಅದ್ಭುತವಾದ ಶಕ್ತಿ ಅಂದರೆ, ಎಂತಹ ಕೆಟ್ಟ ದೃಷ್ಟಿದೋಷವನ್ನು ಕೂಡ ನಿವಾರಣೆ ಮಾಡ್ತದೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದಿಂದ ಎಲ್ಲ ಲಕ್ಷ್ಮಿ ತೋರಿಸೋಕ್ಕೆ ಭಾಳ ಜನ ಕರೆದಿರ್ತೀರ, ಅಕ್ಕಪಕ್ಕದವ್ರನ್ನ, ಅವ್ರ ಇವ್ರ, ಯಾರು ಒಳ್ಳೆ ನೋಟಿದ ನೋಡಿರ್ತಾರೋ ಯಾರು ಕೆಟ್ಟ ನೋಟಿದ ನೋಡಿರ್ತಾರೋ ಗೊತ್ತಿರಲ್ಲ ನಿಮಗೆ. ಅವಾಗೇನಾಗುತ್ತೆ, ಹಬ್ಬ ಆದಮೇಲೆ ಭಾಳಷ್ಟು ಆರ್ಥಿಕ ಸಂಕಷ್ಟ ಈಡಾದೆ ಅಂತ ಭಾಳ ಜನ ಹೇಳ್ತಾರೆ. ಅದು ಆಗಬಾರ್ದು ಅಂದರೆ, ಆ ತಾಯಿ ಮಹಾಲಕ್ಷ್ಮಿ ಆ ನಿಮ್ಮ ಮನೆ ದೇವ್ರ ಮನೇಲಿರ್ತಕ್ಕಂತಹ ನೋಟು ದುಡ್ಡು ಎಲ್ಲದರ ಮೇಲೂ ಕೂಡ ಒಂದು ದೃಷ್ಟಿ ಇರ್ತದೆ. ಅಷ್ಟು ನಕಾರಾತ್ಮಕ ಶಕ್ತಿಯನ್ನು, ಕ್ರೂರ ದೃಷ್ಟಿಯನ್ನು ಈ ಒಂದು ಸ್ಫಟಿಕಲ್ಲಿರ್ತಕ್ಕಂತಹ ನೀರಿನಿಂದ ನಾವು ತೊಡೆದು ಹಾಕ್ಬೋದು, ನಾಶ ಮಾಡ್ಬೋದು. ಇದನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಎಲ್ಲರೂ ಒಳ್ಳೆಯದಾಗಲಿ.